ओ अस्तु तेजस्विनो धीतम् अस्तु च ब्रह्मवर्चसं महि सहसह वीर्यं कृषीमहि स्वस्तिस्वसतां हरिः ओम् प्राचीनरली प्रार्थनया क्रमे धर्मस्य विजयो भूयात् अधर्मस्य पराभवः सद्भावनाप्राणभृतां ಭೂಯಾದ್ ವಿಶ್ವಸ್ಯ ಮಂಗಲಂ ಅಂತ ಜಗತ್ತಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧರ್ಮ ಯಾವಾಗಲೂ ಗೆಲುವನ್ನು ಕಾಣಲಿ ಅಧರ್ಮ ಎಂದಿಗೂ ಕೂಡ ಗೆಲ್ಲದಿರಲಿ ಅನ್ನುವ ಈ ಹಿತವಚನವನ್ನೇ ಪ್ರಾರ್ಥನೆಯನ್ನಾಗಿಸಿಕೊಂಡು ಮಾತನಾಡುವ ನಮ್ಮ ಹಿರಿಯರ ಔದಾರ್ಯ ಮತ್ತು ದೂರದೃಷ್ಟಿ ಇತ್ಯಾದಿಗಳನ್ನು ನಾವು ಗಮನಿಸಿದಾಗ ನಮಗೆ ಅರ್ಥ ಆಗುವ ಸಂಗತಿ ಕೇವಲ ನಾನೊಬ್ಬ ಸಂತೋಷದಲ್ಲಿರಬೇಕು ಅನ್ನುವುದು ಎಂದಿಗೂ ಕೂಡ ಹಿರಿಯರು ಉಪದೇಶಿಸಿದ್ದಿಲ್ಲ ಆದರೆ ಅದರ ಪರಿಣಾಮ ಕೊನೆಗೆ ನಾನು ಸುಖವಾಗಿರುವುದೇ ಈಗ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಭಾವಿಸುವುದರ ಕೊನೆಯ ಫಲ ಏನು ಆ ಎಲ್ಲರಲ್ಲಿ ನಾನೂ ಒಬ್ಬ ಆದ್ದರಿಂದಾಗಿ ನನಗೊಳ್ಳೆಯದಾಗಲಿ ಅಂತ ನನ್ನೊಬ್ಬನನ್ನೇ ಸೇರಿಸಿಕೊಂಡು ಚಿಂತಿಸಿದಾಗ ಎಲ್ಲರೂ ಹೀಗೇ ಚಿಂತಿಸಿ ಅದರ ಪರಿಣಾಮ ಏನಾಗುತ್ತೆ ಅಂದರೆ ಯಾರೂ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಸುಖದಲ್ಲೇ ತನ್ನ ಸುಖ ಇದೆ ಅಂತ ಯೋಚಿಸುವುದನ್ನೇ ನಮ್ಮ ಹಿರಿಯರು ಒಂದು ನಡೆಯಲ್ಲಿ ಇರಬೇಕಾದಂತಹ ಸದ್ಭಾವನೆ ಅಂತ ಹೇಳಿದ್ದು ಧರ್ಮ ಅಂದರೂ ಇದೇ ಅರ್ಥವನ್ನು ಹೇಳುತ್ತೆ ಧರ್ಮ ಅಂತಂದಾಗಲೂ ಯಾವುದು ಎಲ್ಲರನ್ನೂ ಬದುಕಿಸಲಿಕ್ಕೆ ಬೇಕಾದ ಜೀವನ ಶೈಲಿಯನ್ನು ಹೊಂದಿದೆಯೋ ಅದು ಧರ್ಮ ಯಾವುದು ಎಲ್ಲರನ್ನೂ ಕೂಡ ಯಾರಿಗೂ ತೊಂದರೆ ಆಗದಂತೆ ನಡೆಯುವುದಕ್ಕೆ ಬೇಕಾದಂತಹ ನಿಯಮಾವಳಿಗಳನ್ನು ಹೊಂದಿದೆಯೋ ಅದು ಧರ್ಮ ಅಂತ ಅದು ಹೇಗೆ ಗೊತ್ತಾಗುತ್ತೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಕೃಷ್ಣ ಅದನ್ನು ಬಹಳ ಸಹಜವಾಗಿ ಹೇಳ್ತಾನೆ ಎಲ್ಲರೂ ಅವರವರಿಗೆ ಒಪ್ಪುವ ಕರ್ಮ ಅದು ಹುಟ್ಟಿನಿಂದ ಬರಬೇಕಾಗಿಲ್ಲ ಹುಟ್ಟಿನಿಂದಲೂ ಬರಬಹುದು ಆದರೆ ಹುಟ್ಟಿನಿಂದ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆಮೇಲೆ ಅವನ ಜೀವನದಲ್ಲಿ ಇದಲ್ವೇ ಅಲ್ಲ ನನ್ನ ಗೋಲು ನಾನು ಏನೋ ಸಾಧಿಸಬೇಕಾಗಿದೆ ಅಂತ ಅವನಿಗೆ ಅರ್ಥ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ತನ್ನ ವೃತ್ತಿ ಮತ್ತು ಪ್ರವೃತ್ತಿಯನ್ನಾಗಿಸಿಕೊಂಡಾಗ ಅವನು ಸುಖವಾಗಿ ಬಳ್ತಾನೆ ಅವನೂ ಸುಖವಾಗಿ ಬಾಳ್ತಾನೆ ಅವನಿಂದ ಉಟ್ ಉತ್ಪತ್ತಿಯಾದಂತಹ ಕಾರ್ಯವೂ ಕೂಡ ಅವನಿಂದ ಪ್ರಾಡಕ್ಟ್ ಅನ್ನೋದು ಏನು ಸಮಾಜಕ್ಕೆ ಸಿಗುತ್ತೆ ಅದು ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತೆ ಅದು ವಸ್ತುವಾಗಿರಬಹುದು ಭಾವನೆ ಆಗಿರಬಹುದು ಅಥವಾ ಒಂದು ಸಾಮಾಜಿಕ ಲೈಫ್ ಸ್ಟೈಲ್ನ ರೀತಿ ರಿವಾಜುಗಳನ್ನು ಒಪ್ಪಿಕೊಂಡದ್ದೇ ಆಗಿರಬಹುದು ಎಲ್ ಏನೇ ಆದರೂ ಕೂಡ ಅವನು ಸಮಾಜಕ್ಕೆ ಉಪಕಾರಿಯಾಗ್ತಾನೆ ಯಾವಾಗ ಅವನಿಗೂ ಇಷ್ಟ ಇರುವುದಿಲ್ಲ ಯಾರೋ ನನ್ನ ತಂದೆ ಒಂದು ಆಸ್ಪತ್ರೆ ಕಟ್ಟಿದ್ದಾನೆ ಅಂತ ನನ್ನನ್ನು ಅಕಸ್ಮಾತು ಒತ್ತಾಯಕ್ಕೆ ಎಮ್ ಡಿ ಒ ಎಮ್ ಬಿ ಬಿ ಎಸ್ ಒ ಏನೋ ಓದಿಸಿದ ಅಂದರೆ ನಾನೊಬ್ಬ ಲೈಸೆನ್ಸ್ಡ್ ಕಿಲ್ಲರ್ ಆಗ್ತೇನೆ ಅಷ್ಟೇ ಹೊರತು ಇನ್ನೇನು ಸಾಧಿಸಲಿಕ್ಕಾಗೋದಿಲ್ಲ ಅದರಿಂದಾಗಿ ಅವರವರಿಗೆ ಬೇಕಾದ ಧರ್ಮವನ್ನು ಪಾಲಿಸಲಿಕ್ಕೆ ಅನುಕೂಲ ನಮಗೆ ಧರ್ಮ ಅಂದರೆ ಸೀದಾ ದೇವಸ್ಥಾನ ಅಲ್ಲಿಗೊಂದು ಹಾಕಿದ ಮಾಲೆ ಅದರ ಜೊತೆಗೆ ಇಟ್ಟು ಹೊಟ್ಟು ಇಟ್ಟ ಊದು ಬತ್ತಿ ಅದರಲ್ಲಿ ಸುರುಳಿ ಸುರುಳಿಯಾಗಿ ಹತ್ ಮೇಲಕ್ಕೆ ಹಾರುವ ಹೊಗೆ ಇಷ್ಟೇ ಕಾಣುವುದು ಧರ್ಮ ಅಂದರೆ ಅದು ಧರ್ಮದ ಒಂದು ಹೊರಮೈ ಧರ್ಮ ಅನ್ನೋದಕ್ಕೆ ನೂರು ಮೈಗಳಿವೆ ಧರ್ಮಸ ವಚನ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ ಅನ್ನುವುದನ್ನು ಮಹಾಭಾರತವೇ ಉಲ್ಲೇಖ ಮಾಡುತ್ತೆ ಎಲ್ಲರೂ ಅವರವರ ಕರ್ತವ್ಯದಲ್ಲಿ ತೊಡಗುವಂತಾಗುವುದೇ ಅದು ಸಾರ್ವಕಾಲಿಕವಾಗಿ ಉಳಿಯುವ ಧರ್ಮ ಈ ಹಿನ್ನೆಲೆಯಲ್ಲಿ ತಾನು ಮಾಡಿದಂತಹ ಕರ್ತವ್ಯವನ್ನು ಭಗವಂತನಿಗೆ ಒಪ್ಪಿಸಿದಾಗ ಅದು ಅವನಿಗೆ ಮರ್ಮವಾಗುತ್ತೆ ಅದು ಅವನ ಅಂತರಂಗವನ್ನು ಬೆಳೆಸುತ್ತೆ ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಉಪದೇಶದ ಮಾತುಗಳೇನು ಬರುತ್ತೆ ನಿನ್ನ ಕುರಿತಾದ ಯೋಚನೆ ಮಾಡಬೇಡ ಅಂತ ಸಹಜವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಬರುವುದಿದೆ ಏನೇ ಮಾಡಿದರೂ ಭಗವಂತನಿಗೇನೂ ಬೇಕಿಲ್ಲ ಅಂದಮೇಲೆ ಅದರ ಉಪಸಂಹಾರ ಆಗುವುದು ಅದು ನನ್ನಲ್ಲಿ ಈಗ ನಾವು ನಿವೇದನೆಗೆ ಅಂತ ತೆಗೆದಿಟ್ಟ ಪದಾರ್ಥ ಅಥವಾ ನೈವೇದ್ಯಕ್ಕೆ ಅಂತ ಇಟ್ಟಂತಹ ಹಣ್ಣು ಇನ್ನೇನೋ ಕಾಯೋ ಅದು ದೇವರು ತಿನ್ನಲ್ಲ ದೃಷ್ಟಿಯವ ಸ್ವೀಕರೋ ಮ್ಯಮಂತ ಅವನ ಮಾತೇ ಇದೆ ನಾನು ಕಣ್ಣಿನಿಂದಲೇ ಅದರ ಸಾರವನ್ನು ಭೋಗಿಸ್ತೇನೆ ಅಂತ ನಾವು ದೇವರ ಹೆಸರು ಹೇಳಿ ಕೊನೆಗೆ ಅದನ್ನು ಉಪಯೋಗಿಸಿಕೊಳ್ಳೋರು ನಾವೇನು ತಂದ ಮೇಲೆ ದೇವರನ್ನು ನಾವು ಬಳಸಿಕೊಳ್ತಾ ಇದ್ದೇವಾ ಅಂತ ಒಂದು ಜಿಜ್ಞಾಸೆ ಬರುತ್ತೆ ಸಹಜವಾಗಿ ಹಾಗೆ ಆಲೋಚನೆ ಮಾಡಲಿಕ್ಕೊಂದು ಕಿಂಡಿ ಅಂತೂ ಇದೆ ಯೋಚನೆ ಅಲಹರಿ ಹಾದು ಹೋಗಲಿಕ್ಕೊಂದು ಅವಕಾಶ ಅಂತೂ ಇದೆ ಆದರೆ ಇದರಲ್ಲಿ ನಾವು ಕಾಣಬೇಕಾದ ಸತ್ಯ ಏನು ಅಂತಂದರೆ ಯಾ ಯಾರಿ ಯಾವುದಕ್ಕೋಸ್ಕರ ನಾವು ನಿವೇದಿಸುವುದು ಅನ್ನೋದು ನಮಗೆ ಗೊತ್ತಾದಾಗ ಅಲ್ಲಿ ನಮಗೋಸ್ಕರ ಅಲ್ಲ ಅನ್ನೋದು ಗೊತ್ತಾಗುತ್ತೆ ನಾವು ನಿವೇದಿಸುವುದು ಅಂತಂದರೆ ಇದು ನನ್ನದಲ್ಲ ಅನ್ನೋ ಎಚ್ಚರಿಕೆಯನ್ನು ವಹಿಸುವುದು ನಾವೇನೇ ಬಳಸುವುದಾದರೂ ಕೂಡ ಅದು ಭಗವಂತನದ್ದು ಅನ್ನೋ ಎಚ್ಚರಿಕೆಯನ್ನು ತಾಳುವುದಕ್ಕೋಸ್ಕರ ನಿವೇದಿಸುವುದು ಹೊರತು ದೇವರಿಗೇನೋ ಕೊಡ್ತೇವೆ ಅವನಿಗೆ ಹಸಿವಾದದ್ದನ್ನು ನಾವು ನೀಗಿಸ್ತೇವೆ ಅಥವಾ ನಾನು ಧಾರ್ಮಿಕ ಅಂತ ಅನಿಸಿಕೊಳ್ಳಿಕ್ಕೋಸ್ಕರ ಅದನ್ನು ಮಾಡ್ತೇನೆ ಅಲ್ಲವೇ ಅಲ್ಲ ನನ್ನ ಒಳಗೆ ನನ್ನ ಆತ್ಮಸಾತ್ತಾಗಿ ನಾನು ನನಗೆ ಮೋಸ ಮಾಡಿಕೊಳ್ಳದಂತೆ ಬದುಕಬೇಕಾದರೆ ನನ್ನದಲ್ಲದ ಈ ವಸ್ತುವನ್ನು ನಾನು ಭಗವಂತನಿಂದ ಪಡೆದು ನನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ತಾ ಇದ್ದೇನೆ ಅದು ನನಗೆ ಲಾಭ ಅಥವಾ ಖುಷಿ ಅಥವಾ ಇನ್ನೇನು ಒಂದು ಸಮಾಧಾನವನ್ನು ಕೊಡ್ತಾ ಇದೆ ಅನ್ನೋದು ಯಾರಿಂದ ಅದು ಭಗವಂತನಿಂದ ಅನ್ನುವ ಎಚ್ಚರಿಕೆಯನ್ನು ತಾಳುವುದಕ್ಕಷ್ಟೇ ನಿವೇದಿಸುವುದು ಹೊರತು ಯಾವುದೇ ಕರ್ಮವನ್ನು ಅರ್ಪಿಸುವುದಾದರೂ ಕೂಡ ಅರ್ಪಿಸಿಕೊಳ್ಳುವವನಿಗೆ ಏನೂ ಬೇಕಿಲ್ಲ ಆದರೆ ಅರ್ಪಿಸಿಕೊಂಡ ನಾನು ಹಗುರಾಗ್ತೇನೆ ಯಾಕೆಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಪಡೆಯುವುದಕ್ಕಾಗಲಿ ಅಥವಾ ಅದನ್ನು ಅನುಭವಿಸುವುದಕ್ಕಾಗಲಿ ಅದಕ್ಕೊಂದು ಅರ್ಹತೆ ಬೇಕು ಅರ್ಹತೆ ಏನು ಅಂದರೆ ನಾನು ಸೃಷ್ಟಿ ಮಾಡಲಿಕ್ಕಾಗಲ್ಲ ನಾನು ಅದನ್ನು ಸ್ಥಿತಿಯಲ್ಲಿ ನಾನು ಅದನ್ನು ಸಂಹಾರ ಮಾಡಲಿಕ್ಕೂ ಆಗಲ್ಲ ಇದು ಯಾವುದೂ ಇಲ್ಲದೆ ನಾನು ಅದನ್ನು ಉಪಭೋಗಿಸ್ತೇನೆ ಅಂದರೆ ಹೇಗೆ ಸಾಧ್ಯ ಹಾಗಾಗಿ ಉಪಭೋಗಿಸಬೇಕಾದ್ರೆ ನನ್ನ ಹತ್ರ ಅದರ ಮೇಲಿನ ನಿಯಂತ್ರಣ ಇರಬೇಕು ಅದು ಇಲ್ಲ ಅಂದಮೇಲೆ ನಾನೇ ಇನ್ನೊಬ್ಬ ನಿಯಂತ್ರಕನ ಅಡಿಯಲ್ಲಿರುವಾಗ ಅವನತ್ರ ಹೇಳಿ ಅದನ್ನು ನಾನು ಉಪಯೋಗಿಸುವುದು ಅಂತಾದಾಗ ಅವನೂ ನಮ್ಮ ಬಗ್ಗೆ ಅನುಗ್ರಹದ ದೃಷ್ಟಿ ಬೀರ್ಲಿಕ್ಕೆ ಅದೊಂದು ದಾರಿಯಾಗುತ್ತೆ ಯಾಕೆಂದರೆ ಇವನು ಉಪಯೋಗಿಸ್ತಾ ಇದ್ದಾನೆ ನನ್ನ ಹತ್ರ ಕೇಳಿ ತೊಗೊಳ್ತಾ ಇದ್ದೇನೆ ಅಂತ ನನ್ನ ಬಗ್ಗೆ ಒಂದು ಕಾರುಣ್ಯದ ಭಾವ ಇರುತ್ತೆ ಅದರ ಜೊತೆಗೆ ನನಗೊಂದು ಸಮಾಧಾನತೆ ನಾನು ಯಾರಿಗೂ ಹೇಳದೆ ತಿನ್ನಲಿಲ್ಲ ಇದು ಅವನ ಸೃಷ್ಟಿ ಅಂತ ಆದಮೇಲೆ ಅವನಿಗೆ ಒಪ್ಪಿಸಿ ತಿಂತಾ ಇದ್ದೇನೆ ಅದರಿಂದಾಗಿ ನಾನಿಲ್ಲಿ ಯಾವುದೇ ಋಣವನ್ನು ಹೊತ್ತಿಲ್ಲ ಋಣ ಅಂತಂದರೆ ನನ್ನದಲ್ಲದ ವಸ್ತುವನ್ನು ಕಿತ್ತು ತಿನ್ನುವುದು ಅಂತಾಗಲಿಯೋ ಅಥವಾ ನಾನು ಇನ್ನೊಬ್ಬರ ವಸ್ತುವನ್ನು ಅವರಿಗೆ ಹೇಳದೆ ಉಪಯೋಗಿಸಿಕೊಳ್ತಾ ಇದ್ದೇನೆಂತಾಗಿಯೋ ಈ ಒಂದು ಗಿಲ್ಟಿ ನಮಗೆ ಕಾಡದಂತೆ ಇರುವುದಕ್ಕೋಸ್ಕರ ನಿವೇದಿಸುವುದು ಅನ್ನುವ ಅಂಶ ಬಂದದ್ದು ಮತ್ತೆ ಸೂಕ್ಷ್ಮದಲ್ಲಿ ಗಮನಿಸಿದರೆ ಒಂದು ಗಿಡದ ಒಳಗೆ ಆಗುವಂತಹ ಕಾರ್ಯದಿಂದ ಅದರಲ್ಲಿ ಭತ್ತವೋ ಅಥವಾ ಗಿಡದಲ್ಲಿ ಹಣ್ಣು ಏನೋ ಒಂದು ಉಂಟಾಗುತ್ತೆ ನಮಗೆ ಅದು ಬೀಜ ಬಿತ್ತಿದಾಗ ಗೊತ್ತಿಲ್ಲ ಬೆಳೆ ಆ ಗಿಡ ಬೆಳೆದಾಗ ಗೊತ್ತಿಲ್ಲ ಬೆಳೆದು ಅದು ನೂರಾರು ದಿನಗಳ ಕಾಲ ತಾನು ನೀರು ಹೀರಿ ಸೂರ್ಯನ ಶಾಖ ಹೀರಿ ವಾತಾವರಣದ ಗಾಳಿಯನ್ನು ಉಪಯೋಗಿಸಿಕೊಂಡು ಮಣ್ಣಿನಿಂದ ಸಾರವನ್ನು ಸ್ವೀಕರಿಸಿ ಆ ಹಣ್ಣು ಮಾಡಲಿಕ್ಕೆ ಅದು ಎಷ್ಟು ಶ್ರಮ ವಹಿಸಿರುತ್ತೆ ಆ ಶ್ರಮದಲ್ಲಿ ಗಿಡಕ್ಕೂ ಕೂಡ ಪೂರ್ಣ ಪಾಲು ತನಗೆ ಗೊತ್ತಿಲ್ಲ ಅಲ್ಲೂ ಆಗ್ತಾ ಇದೆ ಅಂತ ಬಿಟ್ಟರೆ ಅದರ ಹತ್ರ ಕೇಳಿದರೆ ನೀನು ಈ ಹಣ್ಣು ಹೇಗೆ ಮಾಡಿದ್ದು ಕೇಳಿದರೆ ಅದಕ್ಕೂ ಗೊತ್ತಿಲ್ಲ ಹೇಳಲಿಕ್ಕೆ ನಮ್ಮ ದೇಹವನ್ನೇ ತಗೊಳ್ಳೋಣ ನಾವು ತಿಂದೆವು ಅನ್ನ ಹೊಟ್ಟೆ ಒಳಗೆ ಹೋದ ಮೇಲೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಅಷ್ಟೊತ್ತು ಎಲ್ಲ ಕ್ರಿಯೆ ಆಗಿ ನಾವು ಸುಖವಾಗಿದ್ದೇವೆ ಜೀರ್ಣ ಆಯಿತು ರಕ್ತ ಮಾಂಸ ಮಜ್ಜೆ ಮಾ ಮೂಳೆಗಳೆಲ್ಲ ಏನು ದೇಹಕ್ಕೆ ಬೇಕೋ ಅದು ಆಯಾಯ ಜಾಗದಲ್ಲಿ ಆಯಾಯ ರೀತಿಯಲ್ಲಿ ಕುಳಿತುಕೊಂಡಿತು ಇಷ್ಟೆಲ್ಲ ಆದ ಮೇಲೆ ಅದನ್ನು ನಡೆಸಿದವನು ಯಾರು ಅಂತ ಯೋಚನೆ ಮಾಡಿದರೆ ನಾನಲ್ಲ ಅನ್ನೋದು ಸರಿಯಾಗಿ ಗೊತ್ತಾಗುತ್ತೆ ಹಾಗೆಯೇ ಆ ಗಿಡದಿಂದ ಉಂಟಾದ ಹಣ್ಣನ್ನು ನಾನು ಸ್ವೀಕರಿಸುವ ಮುನ್ನ ಅದಕ್ಕೆ ಎಷ್ಟೋ ಮಧ್ಯದಲ್ಲಿ ಆ ಕಾರ್ಯವನ್ನು ನಡೆಸುವುದಕ್ಕೆ ತಮ್ಮನ್ನು ತಮ್ಮ ಶ್ರಮವನ್ನು ಹಾಕಿದ್ದಾರೆ ಹಾಗಾಗಿ ಆ ಶ್ರಮಕ್ಕೆ ನಾನು ಬೆಲೆ ಕೊಡಬೇಕಾದದ್ದು ನನ್ನ ಕರ್ತವ್ಯ ನಾನು ಯಾವಾಗ ಅದನ್ನು ಅಧಿಕಾರಯುಕ್ತವಾಗಿ ಬಳಸ್ಕೊಳ್ಬಹುದು ಅಂದರೆ ಅದನ್ನು ಪೂರ್ತಿ ಪ್ರತಿ ಹಂತದಲ್ಲೂ ನಾನೇ ಅದನ್ನು ಸೃಷ್ಟಿಯಲ್ಲೋ ಅದರ ಬೆಳವಣಿಗೆಯಲ್ಲೋ ಕಾರಣನಾಗಿದ್ದರೆ ಆದರೆ ನನಗೆ ಅದರಲ್ಲಿ ಯಾವುದೇ ರೀತಿಯಾದ ಒಳ ಬೆಳವಣಿಗೆಯಲ್ಲಿ ಜ್ಞಾನವೂ ಇಲ್ಲ ಮಾಡುವುದು ಹೇಗೆ ಅಂತ ತಿಳಿದೂ ಇಲ್ಲ ಯಾರಾದರೂ ತಿಳಿಸಿಕೊಟ್ಟರೆ ಮಾಡಲಿಕ್ಕೂ ಆಗಲ್ಲ ಅಂದಮೇಲೆ ನಾನು ಪೂರ್ತಿ ಪರತಂತ್ರ ಅಂತಾಯಿತು ಆ ಪಾರತಂತ್ರ್ಯ ಅಂತ ಅನ್ನೋದರಿಂದಲೇ ಒಂದು ಸ್ವತಂತ್ರವಾದ ವಸ್ತು ಇದೆ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಎಲ್ಲ ನಡೀತಾ ಇದೆ ನಾನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಮೇಲೆ ಎಲ್ಲ ಮಾಡಿಸುವ ಒಬ್ಬನಿಗೆ ನಾನು ನನ್ನನ್ನು ಒಪ್ಪಿಸಿಕೊಂಡ್ರೇ ನಾನು ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದೇನೆ ಅನ್ನುವ ಸಮಾಧಾನ ಬರುತ್ತೆ ಅನ್ನುವ ಕಾರಣಕ್ಕಾಗಿ ನಮಗೆ ಮಾತುಗಳನ್ನು ಮೇಲ್ನೋಟಕ್ಕೆ ಕೇಳುವಾಗ ಬಹಳ ಚೆನ್ನಾಗಿ ಅನಿಸುತ್ತೆ ಒಂದು ದೊಡ್ಡ ಶಕ್ತಿಗೆ ನನ್ನ ಶಕ್ತಿ ಅನ್ನೋದು ಬೆರೆತು ಬಿಡುತ್ತೆ ಆವಾಗ ನಾನು ಅದು ಒಂದೇ ಥರ ಆಗಿಬಿಡುತ್ತೇವೆ ಅದರ ಜೊತೆಗೆ ಸೇರುವುದು ಅನ್ನುವುದೇ ನಿಜವಾದ ಸಾಲ್ವೇಷನ್ನು ಅಂತ ಈ ಮಾತುಗಳನ್ನು ನಮಗೆ ಹಿಂದೆ ಮುಂದೆ ಶಾಸ್ತ್ರದ ಪ್ರಜ್ಞೆ ಇಲ್ಲದೆ ಅಥವಾ ಅನುಭವವನ್ನು ಅದರ ಜೊತೆಗೆ ಸೇರಿಸಿಕೊಳ್ಳದೆ ಕೇಳುವಾಗ ಯಾಕೆಂದರೆ ಖುಷಿ ಆಗುತ್ತೆ ಅಲ್ಲಿ ಯಾಕೆಂದರೆ ನಾನು ಒಂದು ದೊಡ್ಡದ್ರ ಜೊತೆಗೆ ಸೇರಿ ನಾನು ದೊಡ್ಡದಾಗ್ಬಿಡ್ತೇನೆ ಅಂತ ಅಲ್ಲಿ ನಾನು ದೊಡ್ಡದ್ರ ಜೊತೆಗೆ ಸೇರಿ ದೊಡ್ಡದಾಗುವುದಲ್ಲ ನನ್ನ ಅನುಭವ ಹೇಳ್ತಾ ಇದೆ ನಾನು ಎಷ್ಟೇ ಓದಿದರೂ ಆ ದಡ್ಡತನ ನನ್ನಿಂದ ಹೋಗಲ್ಲ ಅಂತ ನಾನು ಎಷ್ಟೇ ಮಾಡಿದರೂ ಯಾವುದೇ ಪ್ರಪಂಚದ ಇಷ್ಟು ವ್ಯವಸ್ಥಿತವಾದ ಕ್ರಿಯೆಗಳಲ್ಲಿ ನನ್ನ ಯಾವ ಪಾಲೂ ಇಲ್ಲ ನನ್ನ ದೇಹದಲ್ಲೇ ಆಗುವ ಕ್ರಿಯೆಗಳಲ್ಲಿ ನನ್ನ ಪಾಲಿಲ್ಲ ಅಂದಮೇಲೆ ಈ ಜಗತ್ತಿನಲ್ಲಿ ಇಷ್ಟು ಥರದ ಜಿ ಜೀವಿಗಳು ಗಿಡಗಳು ಮರಗಳು ಕ್ರಿಮಿಗಳು ಕೀಟಗಳು ಸೂಕ್ಷ್ಮಾಣುಗಳು ಇವೆಲ್ಲದಕ್ಕೂ ಬೇಕಾದ ಕಾಲ ಕಾಲಕ್ಕೆ ಅದರ ಆಹಾರ ಅದರ ಆಯುಷ್ಯ ಅದರ ಆ ಅದರ ಸುಖ ದುಃಖಗಳ ಓಡಾಟ ಇದೆಲ್ಲವೂ ಒಂದು ವ್ಯವಸ್ಥಿತವಾಗಿ ಯಾರದೋ ಕೈಯಲ್ಲಿ ನಡೀತಾ ಇದೆಯಲ್ವ ಇದನ್ನು ನೂರಾರು ಜನ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ಬನ ವ್ಯವಹಾರದಿಂದ ಆದರೆ ಮಾತ್ರ ಇವನ ಕರ್ಮಕ್ಕೆ ಸರಿಯಾಗಿ ಅವನಲ್ಲಿಗೆ ಬರಬೇಕು ಅವನ ಕರ್ಮಕ್ಕೆ ಸರಿಯಾಗಿ ಅವಳಲ್ಲಿ ನಿಂತಿರಬೇಕು ಅವಳ ಕರ್ಮಕ್ಕೆ ಸರಿಯಾಗಿ ಇನ್ನೊಬ್ಬ ಯಾರು ಅದನ್ನು ಆ ಹೊತ್ತಿಗೆ ತಂದು ಕೊಡಬೇಕು ಅನ್ನೋದು ಇಷ್ಟು ಮೂರು ನಾಲ್ಕು ನೂರು ಸಾವಿರಾರು ಜನರ ಕರ್ಮ ಒಬ್ಬನಿಗೆ ಗೊತ್ತಿದ್ದರೆ ಮಾತ್ರ ಇದೆಲ್ಲ ವ್ಯವಸ್ಥಿತವಾಗಿ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಅಂದಮೇಲೆ ನಾವು ಈ ಇದರ ಕರ್ಮದ ಹಿನ್ನೆಲೆಯಾಗಲಿ ಯೋಗ್ಯತೆಯ ಹಿನ್ನೆಲೆಯಾಗಲಿ ಸ್ವಭಾವದ ಹಿನ್ನೆಲೆಯಾಗಲಿ ಅಥವಾ ನಮ್ಮ ಬದುಕಿನ ಆ ಹಿ ಪೂರ್ವದ ಕಥೆ ಅಥವಾ ಉತ್ತರದ ಕಥೆಗಳು ಏನಿದೆಯೋ ಕಾಲದ ವ್ಯವಸ್ಥೆಯಲ್ಲಿ ಅದೇನು ಅಂತ ಗೊತ್ತಿಲ್ಲದೇ ಇದ್ದಾಗ ನಾನು ಅದರಷ್ಟು ದೊಡ್ಡದಾಗ್ತೇನೆ ಅಂತ ಭಾವಿಸಾದ ಭಾವಿಸುವುದಾದರೂ ಹೇಗೆ ಅದಕ್ಕೆ ಸಮಾನನಾಗ್ತೇನೆ ಅಥವಾ ಅದರ ಜೊತೆಗೆ ಸೇರ್ತೇನೆ ಏನೇ ಅಂದರೂ ಕೂಡ ಲೋಕದಲ್ಲಿ ಸೇರುವುದು ಕೂಡುವುದು ಅನ್ನೋದು ಭಾಷೆಯ ದೃಷ್ಟಿಯಿಂದ ಬಂದ ಮಾತು ಹೊರತು ಸಂಖ್ಯಾ ದೃಷ್ಟಿಯಿಂದ ಬಂದದ್ದಲ್ಲ ಒಂದು ವೇಳೆ ಅದು ಒಂದೇ ಆಗುವುದು ಅಂತ ಆಗಿದ್ದರೆ ಲೋಕದಲ್ಲಿ ಸಂಖ್ಯಾಕ್ರಮಗಳಿಗೆ ಅರ್ಥವೇ ಇಲ್ಲ ಅಂತ ಆಗ್ತಿತ್ತು ಸಂಖ್ಯೆಯನ್ನು ಬಳಸುವುದೇ ಸುಮ್ಮನೆ ಅಂತ ಆಗ್ತಿತ್ತು ಒಂದು ಸಂಖ್ಯೆ ಇದೆ ಒಂದು ಪದ ಇದೆ ಒಂದು ಪದಾರ್ಥ ಇದೆ ಅಂದರೆ ಅದು ಇದ್ದರೆ ಮಾತ್ರ ಅದಕ್ಕೆ ಅಷ್ಟು ಶಾಸ್ತ್ರದ ಬೆಳವಣಿಗೆಯನ್ನು ನಾವು ನೋಡ್ತೇವೆ ಅದು ಉಪಯೋಗಕ್ಕಿಲ್ಲದೆ ಸುಮ್ಮನೆ ಅದು ಇದೆ ಅಂತ ಹೇಳುವಂಥ ಒಂದು ವಸ್ತುವನ್ನು ಜಗತ್ತಿನಲ್ಲಿ ನಮಗೆ ವ್ಯವಹಾರಕ್ಕೆ ಅನುಕೂಲವಲ್ಲದ ಒಂದು ವಸ್ತು ಇದ್ದರೆ ತೋರಿಸೋಣ ನನ್ನ ವ್ಯವಹಾರಕ್ಕೆ ಬರದೇ ಇರ್ಬೋದು ಇನ್ಯಾರದ ವ್ಯವಹಾರಕ್ಕೆ ಬರುತ್ತೆ ಅಥವಾ ಇನ್ಯಾರೂ ಅದನ್ನು ಉಪಯೋಗಿಸಿಕೊಳ್ಳಬೇಕು ಪ್ರಕೃತಿಯಲ್ಲಿ ಎಲ್ಲೋ ಅದಕ್ಕೆ ಬೇರೆ ರೀತಿಯಾದ ಉಪಯೋಗ ಬಂದೇ ಬರುತ್ತೆ ಅದರಿಂದಾಗಿ ಧರ್ಮವನ್ನು ಪಾಲನೆ ಮಾಡೋದು ಅಂದರೆ ಜಗತ್ತು ಹೇಗಿದೆಯೋ ಅದನ್ನು ಹಾಗೆ ತಿಳ್ಕೊಳ್ಳೋದು ಒಂದು ನಮಗೆ ಇಷ್ಟ ಬಂದ ಹಾಗೆ ನನ್ನ ಇಜಮಿಗದು ಇಷ್ಟ ಆಗಲ್ಲ ನನ್ನ ಆಲೋಚನೆಗದು ಯಾಕೋ ಸರಿ ಹೋಗಲ್ಲ ನನಗೇನಿದ್ರು ಸುಖ ಆಗುವಂಥ ರೀತಿಯಲ್ಲಿ ಏನಾದರೂ ನನ್ನನ್ನು ಬೆಳೆಸುವಂತೆ ಅಥವಾ ನನ್ನನ್ನು ದ್ಯೋತನೆಗೊಳಿಸುವಂತೆ ಮಾಡಬೇಕು ಅಂಥದ್ದನ್ನು ನಾನು ಇಷ್ಟಪಡ್ತೇನೆ ನಿಮ್ಮ ಇಷ್ಟ ಕಷ್ಟ ನಷ್ಟಗಳನ್ನು ಇಟ್ಟುಕೊಂಡು ಜಗತ್ತಿನ ಸೃಷ್ಟಿ ಆಗಿಲ್ಲ ಸೃಷ್ಟಿಯಾಗಿಲ್ಲ ಅದು ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಳ್ಳುವುದಕ್ಕೋಸ್ಕರ ಅದರಿಂದಲೇ ಸುಖ ಆಗುತ್ತೆ ಈಗ ಕೆಲವೊಂದು ಸರ್ತಿ ಈ ಭ್ರಮೆಗಳಿಂದ ಆನಂದಾಗಿ ಬಹಳ ಕಾಲ ಅದನ್ನು ಕಲಿತಾನೆ ಅಂತ ಇಟ್ಕೊಳ್ಳಿ ಯಾವಾಗ ಅವನ ಅನುಭವ ಅದನ್ನು ಹೊಡೆದು ಹಾಕುತ್ತೋ ಅಥವಾ ಇನ್ನೊಬ್ಬರ ಅನುಭವದಿಂದ ಅದರಲ್ಲಿ ಏನೂ ಸತ್ವ ಇಲ್ಲ ಅಂತ ಗೊತ್ತಾಗುತ್ತೋ ಅಷ್ಟು ದಿವಸ ಅವನು ಯೋಚನೆ ಮಾಡಿದ ಕಾರ್ಯತಂತ್ರಗಳಲ್ಲಿ ಹಾಕಿದ ಶ್ರಮ ಎಲ್ಲವೂ ವ್ಯರ್ಥ ಅನ್ನಿಸುವ ಒಂದು ರೀತಿ ಡಿಪ್ರೆಷನಿಗೆ ಹೋಗುವ ಸ್ಥಿತಿ ಬರುತ್ತೆ ಅದಾಗದಂತೆ ಪ್ರಾರ್ಥನೆ ಮಾಡಬೇಕಾದಿಷ್ಟೆ ಹೇಗಿದೆಯೋ ಹಾಗೆ ಸತ್ಯವನ್ನು ತಿಳಿಸಿಕೊಡುವ ಧೈರ್ಯವನ್ನು ಅದನ್ನು ಒಪ್ಪಿಕೊಳ್ಳುವ ಧೈರ್ಯವನ್ನು ನನಗೆ ಕೊಟ್ಟು ನನ್ನನ್ನು ಹೇಗೆ ಬೇಕಾದರೂ ನಡೆಸು ಎಷ್ಟು ಕಷ್ಟದಲ್ಲಿ ಬೇಕಾದರೂ ಹಾಕು ಎಷ್ಟು ಇಷ್ಟದ ಜೊ ವ್ಯಕ್ತಿಗಳ ಜೊತೆಗೆ ಬೇಕಾದರೂ ಹಾಕು ಜಗತ್ತು ಇದ್ದಂತೆ ನನಗೆ ಅರಿವಾಗುವ ಶಕ್ತಿಯನ್ನು ಮಾತ್ರ ನನಗೆ ಕೊಡು ನಿನ್ನಲ್ಲಿ ಅಮಿತವಾದ ಪ್ರೀತಿಯನ್ನು ಇಡು ಅಂತ ಒಂದು ಸಹಜವಾದ ಯೋಚನೆ ಈ ಪ್ರೀತಿ ಅನ್ನೋದು ಇನ್ನೊಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ಸಹಕಾರದಿಂದ ಆಗುತ್ತೆ ಹೊರತು ನನ್ನನ್ನೇ ನಾನು ಪ್ರೀತಿಸುವುದು ಅಂತ ಅನ್ನೋದಕ್ಕೆ ಏನೂ ಅರ್ಥ ಇಲ್ಲ ಈಗ ಸ್ವಾರ್ಥ ಅನ್ನುವಾಗ ನನ್ನನ್ನು ನಾನು ಪ್ರೀತಿಸುವುದು ಅಂತ ಅರ್ಥ ಇದೆಯಲ್ವಾ ಅಂದರೆ ನಾನು ಸ್ವಾರ್ಥ ಮಾಡುವುದು ಯಾಕೋಸ್ಕರ ಅಂದರೆ ಆ ವಸ್ತು ನನಗೆ ಬೇಕು ಅಂತ ಆ ವಸ್ತು ಇಲ್ಲದಿದ್ದರೆ ನಾನು ಯಾವುದಕ್ಕೋಸ್ಕರ ಸ್ವಾರ್ಥ ಮಾಡಬೇಕು ಜಗತ್ತಲ್ಲಿ ಇರೋದೇ ಒಂದು ಅಂತ ಆದಮೇಲೆ ಸ್ವಾರ್ಥ ಅನ್ನೋದು ಒಂದೇ ಇರುವುದು ಅಂತಂದೇ ಮತ್ತೆ ಸ್ವಾರ್ಥ ಮಾಡುವುದು ಅಂತ ಏನಿದೆ ಇನ್ನೊಂದು ವಸ್ತುವನ್ನು ಬಯಸುವುದು ಅಂತ ಅಂದರೆ ಇನ್ನೊಂದು ವಸ್ತು ಇರಬೇಕಾಗತ್ತೆ ಹೀಗೆ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳು ಕೂಡ ಜಡ ಅಂತ ಒಂದಿದೆ ಚೇತನ ಅಂತ ಒಂದಿದೆ ಇದನ್ನು ಮೀರಿದಂತಹ ಚೇತನಗಳನ್ನು ಮೀರಿದಂತಹ ಒಂದು ಅನಾದಿ ತತ್ವ ಇದೆ ಇದು ಮೂರು ಸೇರಿದ್ರೆ ಇಷ್ಟು ಸುಂದರವಾದ ರೂಪವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಎಲ್ಲದರ ಜೊತೆಗೆ ಬದುಕಲಿಕ್ಕೆ ಒಂದು ನಡೆನುಡಿಗಳ ರೂಪವನ್ನು ಹಿರಿಯರು ಹಾಕಿಕೊಟ್ಟದ್ದು ಯಾಕೆ ಅಂತಂದರೆ ಅದನ್ನು ಪಡೀಲಿಕ್ಕೋಸ್ಕರನೇ ಈ ವ್ಯತ್ಯಾಸವನ್ನು ಅರಿತು ಅದರ ಜೊತೆಗೆ ನಾವು ಆನಂದದಿಂದ ಇರಬೇಕು ಅಂತನ್ನುವ ಕಾರಣಕ್ಕಾಗಿ ಹೊರತು ನಾನು ನಾನಾಗುವುದು ಮೋಕ್ಷ ಹೊರತು ನಾನು ಇನ್ನೊಬ್ಬ ಆಗುವುದು ನಾ ಯಾಕೆಂದರೆ ಈಗ ನಾನು ಅದಲ್ಲ ಅಂತ ನನಗೆ ಗೊತ್ತಿದೆ ಅದು ನಾನು ಅದೇ ಆಗಿದ್ದರೆ ನಾನು ಯಾವುದನ್ನು ಸೇರಬೇಕು ಅಂತ ಅಂದುಕೊಂಡು ಇಷ್ಟು ಉಪಾಸನೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದೇ ನಾನು ಆಗಿದ್ದರೆ ನನಗೆ ಈ ಕಷ್ಟಗಳೇ ನಷ್ಟಗಳೇ ನನಗೆ ಇರಬಾರ್ದಿತ್ತು ನನಗೆ ಜಗತ್ತಿನಲ್ಲಿ ಆಗುವ ಎಲ್ಲ ಸಂಗತಿಗಳು ಇಲ್ಲೇ ಕೂತಲ್ಲಿ ಗೊತ್ತಾಗಬೇಕಿತ್ತು ಆಯಿತು ಯಾರೋ ಒಬ್ಬನಿಗೆ ಎಲ್ಲ ಅನ್ನಿಸಿತು ಅಂತ ಇಟ್ಕೊಳ್ಳಿ ಎಲ್ಲ ನಾನೇ ಅಂತ ಅನ್ನಿಸಿತು ಅಂತ ಅವ್ನು ಯಾರಿಗೆ ಆಮೇಲೆ ಎಲ್ಲ ನಾನೇ ಆದಮೇಲೆ ಹೇಳಲಿಕ್ಕೆ ಕ್ಯಾರಿಗಿದೆ ಯಾರೂ ಇಲ್ಲ ಅಂದಮೇಲೆ ಅದನ್ನು ಮಾತು ಮಾತಿಗೂ ಅರ್ಥ ಇರ್ತಿರಲಿಲ್ಲ ಸಂಖ್ಯೆಗೂ ಅರ್ಥ ಇರ್ತಿರಲಿಲ್ಲ ವಸ್ತುಗಳಿಗೂ ಅರ್ಥ ಇರ್ತಿರಲಿಲ್ಲ ಅದು ಇವತ್ತು ಇಷ್ಟೆಲ್ಲ ವ್ಯವಸ್ಥಿತವಾದ ಸಾಹಿತ್ಯದ ಉಗಮಕ್ಕೆ ಕಾರಣವಾದಂಥ ಈ ಪ್ರಪಂಚದ ನೂರಾರು ಸಾವಿರಾರು ಲಕ್ಷಗಟ್ಟಲೆ ಘಟನಾವಳಿಗಳಿಗೂ ಬೆಲೆಯೇ ಇರ್ತಿರಲಿಲ್ಲ ಅನುಭವಕ್ಕಂತೂ ಸುತರಾಮ್ ಬೆಲೆ ಇರು ಯಾಕೆಂದರೆ ನಮ್ಮ ಅನುಭವನೆಲ್ಲ ಮೀರಿ ಕೊನೆಗೆಲ್ಲ ಒಂದಾಗುವುದು ಅಂತಾದರೆ ನಾನೀಗ ಸುಖ ಅನುಭವಿಸಿದ್ದೇನು ದುಃಖ ಅನುಭವಿಸಿದ್ದೇನು ಕರ್ಮಗಳ ಫಲವಾಗಿ ಅದು ಹೀಗಾಯಿತು ಹಾಗಾಯಿತು ಅಂತ ಯಾಗಾದಿಗಳ ಮೂಲಕ ಕರ್ಮ ಕಳ್ಕೊಳ್ಳುವುದೇನು ಹೊಸ ರೀತಿಯ ಅಪಾಯ ನನಗೆ ಒದಗಬಾರ್ದು ಅಂತ ನಾನು ತಡೆಗಟ್ಟುವುದಕ್ಕೋಸ್ಕರ ಮಾಡುವ ಅನುಷ್ಠಾನಗಳೇನು ಇದು ಯಾವುದಕ್ಕೂ ಅರ್ಥ ಇರಲಿಲ್ಲ ಅಂತ ಆಗ್ತಿತ್ತು ಅದರಿಂದಾಗಿ ಇದೆಲ್ಲವೂ ಕೂಡ ನನ್ನ ಜೀವನದ ಜೀವ ಅನುಭವ ಆದ್ದರಿಂದಾಗಿ ಆ ಜೀವ ಅನುಭವಕ್ಕೆ ಮೀರಿ ನಾವು ಇದನ್ನೆಲ್ಲ ಕಲ್ಪಿಸಿಕೊಳ್ತೇವೆ ಅಂತಂದರೆ ಅನುಭವಕ್ಕೆ ಬಾರದ ಸಂಗತಿ ಖಂಡಿತ ಅದು ಶಾಸ್ತ್ರದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಆದರೆ ಅನು ಅನುಭವಕ್ಕೆ ಬರುವ ಸಂಗತಿ ಅದರಲ್ಲಿ ನಮ್ಮ ನೂರಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೇ ಅದನ್ನು ನಂಬಬೇಕು ಅನ್ನುವ ಈ ಹಿನ್ನೆಲೆಯಲ್ಲಿ ಧರ್ಮ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಇದೆ ಹೊರತು ಧರ್ಮದ ಆಚರಣೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಾಡುವುದು ಅನ್ನುವ ದೃಷ್ಟಿಯಿಂದ ಇಲ್ಲ ಅನ್ನುವುದು ನಮಗೆ ಅರ್ಥ ಆದರೆ ಧರ್ಮಸ ವಚನಂ ಶ್ರೇಯ ಧರ್ಮಜ್ಞಾನಂತ ದುಷ್ಕರಮಂತ ಯಾಕೆ ಹೇಳಿದರು ಅನ್ನೋದು ನಮಗರ್ಥ ಆಗುತ್ತೆ ಹಾಗಾಗಿ ಸ್ವಕರ್ತವ್ಯ ನಿರ್ವಹಣೆ ಮಾಡುವುದರ ಮೂಲಕ ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥಿಸುವ ಮೂಲಕ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿತ್ ದುಃಖ ಭಾಗ್ ಭವೇತ್ ಅನ್ನುವ ಪ್ರಾರ್ಥನೆಗೆ ಭಾರತೀಯ ಚಿಂತನೆಗೆ ಇಷ್ಟು ದಿನಗಳಿಂದಲೂ ಕೂಡ ಒಂದು ಆಯುಷ್ಯ ಉಳಿದು ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಸತ್ವ ಇದೆ ಸತ್ಯ ಇದೆ ಆ ಸತ್ಯದ ಕಡೆಗೆ ಕಣ್ಣು ಹಾಯಿಸುವ ಅದರ ಕಡೆಗೆ ದಾರಿಯ ಆ ದಾರಿಯಲ್ಲಿ ಹೆಜ್ಜೆ ಇಡುವ ಶಕ್ತಿಯನ್ನು ಭಗವಂತ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ ನಮಸ್ಕಾರ